ಏನೋ ಜೋಡ. ಹಲೋ ಸರ್. ಏನು ಅಷ್ಟು ಚೆನ್ನಾಗಿದೆ ಸರ್ ನೇಮ್ ಜೋಡತ್ತಿ ಅಂತ? ಮಾತೇ ಬರ್ತಾ ಇಲ್ಲ ಸರ್ ನಿಮ್ಮನ್ನ ನೋಡಿ. ಎಷ್ಟು ಪವಿತ್ರವಾದ ಹೆಸರು ಗೊತ್ತಾದ ಜೋಡತ್ತಿ? ಯಾರ ಇಟ್ರು ನಿಮ್ಗೆ? ನಮ್ ತಲೆಮಾರಿಂದ ಬರ್ತಾ ಇದೆ. ಎಂತ ಪವಿತ್ರ ಹೆಸರು, ಅದನ್ನ ಕಂಟಿನ್ಯೂ ಮಾಡಿ ನೀವು. ಜೋಡ್ ಎತ್ತು, ಜೋಡೆತ್ತಿ ನಮ್ಮ ಮನೆಯವರು ನೀವು. ಹಲೋ. ಜೋಡೆತ್ತುಗಳ ಮನೆಯವರು ಅಂತ? ಹೌದಾ ಸರ್. ನಿಮ್ಮ ತಾತ ಮುತ್ತಾತಂದಿರು ಈ ಹಸುಗಳನ್ನ ಎತ್ತುಗಳನ್ನ ಜೋಡಿ ಮಾಡೋದು ತುಂಬಾ ಕಷ್ಟದ ಕೆಲಸ. ಅವರು ನೀಟಾಗಿ ಜೋಡಿ ಮಾಡೋರು. ಯಾವ್ದ್ರ ಜೊತೆಗೆ ಯಾವ್ದ್ರ ಎತ್ತರ ಎಷ್ಟಾಗುತ್ತೆ, ಯಾವ್ದಕ್ಕೆ ಎಷ್ಟು ಹಲ್ಲಿದೆ, ಇವೆರಡನ್ನ ಜೋಡಿ ಮಾಡೋದು ತುಂಬಾ ಪವಿತ್ರವಾದ ಕೆಲಸ ಅದು. ಏನ್ ಕೆಲಸ ಹೇಳು, ಯಾಕೆ ಫೋನ್ ಮಾಡಿದೆ? ಮಾತಾಡ್ಬೇಕಿತ್ತು ಸರ್. ಬೇಗ ಹೇಳು, ನಾನು ಊಟ ಮಾಡಿಲ್ಲ ಇನ್ನು. ಸರ್ ಕೆಲಸದ ವಿಚಾರವಾಗಿ ಮಾತಾಡ್ಬೇಕಂತ ಫೋನ್. ಇಡ ಫೋನ್, ದೇಶದ ವಿಚಾರ ಬಿಟ್ರೆ ಬೇರೆ ಏನ್ ಮಾತಾಡ? ಇನ್ನೊಂದು ವಿಚಾರ ಸರ್, ದೇಶದ ಬಗ್ಗೆ ಸರ್. ಗದ್ದೆಯಲ್ಲಿ ಇರುವೆಗಳು ಜಾಸ್ತಿ ಆಗ್ತಾ ಇದಾವೆ. ಏ ಪಾಪಿಷ್ಟ, ಇಡ ಫೋನ್. ಇರುವೆಗಳು ಪವಿತ್ರ ಕಣ, ಇರುವೆಗಳು ಇದ್ದಷ್ಟು ಗದ್ದೆ ಒಳ್ಳೇದು. ಹೌದು ಹೌದು ಸರ್. ಆದ್ರೆ ರೈತರು ಪೆಸ್ಟಿಸೈಡ್ ಅನ್ನೋದನ್ನ ಸಿಂಪಡಿಸಿ ಅದನ್ನ ಹೋಗ್ಲಾಡಿಸ್ತಾ ಇದಾರೆ. ಅದಕ್ಕೆ ಅವ್ರ ಕರ್ಮ ಅದು ತಪ್ಪದು. ಆಕ್ಚುಲಿ ಅವೆಲ್ಲ ರೈತನ ಗೆಳೆಯರು. ಮನುಷ್ಯ ಊಟ ಮಾಡೋದ್ ಕಲ್ತಿದ್ದೆ ಇರುವೆಗಳಿಂದ. ಇರುವೆ ಏನ್ ತಿಂದ್ರೆ ಅದು ತಾನು ತಿನ್ನೋ ತರ ನೋಡ್ದ. ಇರುವೆಗೇನು ಆಗಲ್ಲ, ನನಗೂ ಏನಾಗಲ್ಲ ಅಂತ. ವಿಷ ಯಾವ್ದು ಅಮೃತ ಅದು ಕಲ್ಸಿದ್ದೆ ಗುರುವೇ ಇರುವೆ. ನಾನ್ ಇರುವೆ, ನಾನ್ ಇದ್ರೆ ನೀನ್ ಇರುವೆ ಅಂತ ಹೇಳತ್ತೆ ಇರುವೆ. ಅಂತ ಇರುವೆನ ಕೊಲ್ತಾರನ ಏ ಇರುವೆಗಳು ಏನಾದ್ರು ಒಂದು ದಿನ ಸ್ಟ್ರೈಕ್ ಮಾಡಿದ್ರೆ ನಾವು ಭೂಮಿಯಲ್ಲಿ ಕೆಲಸ ಮಾಡಲ್ಲ ಅಂತ. ಭೂಮಿ ದಗ 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 ಒದ್ದಾಡಿ ನಾವೆಲ್ಲ ಉರಿದು ನಾವೆಲ್ಲ ಭಸ್ಮ ಆಗ್ಬಿಡ್ತೀವಿ. ಅಂತ ಇರುವೆನೋ ಅದು. ಅಂತ ಇರುವೆನ ಕೊಲ್ಲೋದು ಪಾಪ ಕಣ. ಇರುವೆಯಾದರೂ ಸರಿಯೋ ಹರಿವು, ಹರಿಯ ಇರುವಿನ ಅರಿವು ಗೊತ್ತಿರಲು ಅಂತ. ದೇವರಿಲ್ಲದ ಜಾಗ ದೇವರಿಗೆ ಗೊತ್ತಿಲ್ಲ, ದೇವರಿರುವ ಜಾಗ ನಮಗೇಕೆ ಗೊತ್ತಿಲ್ಲ. ಇರುವೆಯಾದರೂ ಸರಿಯೂ ಹರಿಯ ಇರುವು ಗೊತ್ತಿರಲು ಅಲ್ಲೇನೋ. ಆ ಇರುವೆ ಗೊತ್ತಿದೆ, ಹರಿಯ ಇರುವು ನಮಗ್ ಗೊತ್ತಿಲ್ಲ. ಇಡು ಫೋನು. ಇನ್ನೊಂದು ವಿಚಾರ ಸರ್. ಮತ್ತೆ ಇನ್ನೊಂದು, ರೈತ ಅಂದ್ರೆ ಪಿತಾಮಹರಿಂದ ಕಲಿತವನು ರೈತ. ಈ ಎಲ್ಲ ಪೆಸ್ಟಿಸೈಡ್ಸ್ ಇಂದಾನೇ ಆತ ತನ್ನ ಈ ಸಂಪಾದನೆಲ್ಲ ತಿಂದ್ಬಿಟ್ರಲ್ಲ ವಿದೇಶಿ ಕಂಪನಿಗಳು. ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್ ಇವನ್ನೆಲ್ಲ ಮಾರಿ ಮಾರಿ ಜನರ ರಕ್ತ, ರೈತನ ರಕ್ತ ಹೀರಿ ಕಡೆಗೆ ಅದೇ ಪೆಸ್ಟಿಸೈಡ್ ತಿಂದು ಆತ್ಮಹತ್ಯೆ ಮಾಡ್ಕೊಳಂಗ್ ಮಾಡ್ತಾ ಇದಾರಲ್ಲೋ ವಿದೇಶಿಗರು. ನಮ್ಮ ರೈತನನ್ನ ಅತ್ಯಾಚಾರ ಮಾಡ್ತಾ ಇದಾರಲ್ಲೋ ವಿದೇಶಿಗರು. ಯೂರಿಯಾನಂತೆ ಇದ್ರ ಮೇಲೆ ಖರ್ಚು ಮಾಡಿಸ್ಬಿಡ್ತಾ ಇದಾರೆ ಪಾಪ. ಒಂದ್ ವೇಳೆ ಬೆಳೆ ಹೋದ್ರೆ ಇವುಗಳ ಸಾಲದಿಂದ ತತ್ತರಿಸ್ತಾ ಇದ್ದಾನೆ ರೈತ. ನಮ್ಮ ಸ್ವದೇಶಿ ತಾತ ಮುತ್ತಾತಂದರಿಗೆ ಯೂರಿಯಾ ಎಲ್ಲಿತ್ತು? ಈ ಯೂರಿಯಾ ಮತ್ತೆ ಪೆಸ್ಟಿಸೈಡ್ ಬಂದು ನಮ್ಮ ಭೂಮಿಯ ಪಿಎಚ್ ವ್ಯಾಲ್ಯೂ ಹೊರಟೋಯ್ತು. ಎತ್ತುಗಳು ನೆಲ ಉಳೋ ಟೈಮಲ್ಲಿ ನೆಲ ಹದವಾಗಿರ್ತಿತ್ತು. ಯಾವಾಗ ಟ್ರ್ಯಾಕ್ಟರ್ ಬಂತು ಆ ಭಾರಕ್ಕೆ ನೆಲ ಟಿಕ್ ಆಗೋಯ್ತು. ಇರೋ ಸಂಧಿಗಂಧಿಗಳಲ್ಲಿ ಎರೆಹುಳನು ಹೋಗದ ಹಾಗೆ ಗಟ್ಟಿ ಆಗ್ಬಿಡ್ತು. ಫಲ ಬರೋದು ನಿಂತೋಯ್ತು. ಹೊಟ್ಟೆ ಉರಿಯತ್ತಲ್ಲೂ. ನಮ್ ತಂದೆ ಸರ್ ರೈತರು ಸರ್. ಆ ರೈತರು ನಾ ಹೇಳ್ತಾ ಇರ್ತೀನಿ ಪೆಸ್ಟಿಸೈಡ್ಸ್ ಜಾಸ್ತಿ. ದನ ದನ ಎತ್ತುಗಳಲ್ಲಿ ನೇಗ್ಲು ಉಳುವಾಗ ಎತ್ತುಗಳು ಗೊಬ್ಬರನು ಆಗ್ತಾ ಇತ್ತು. ಆ ಗೊಬ್ಬರ ಹಂಗೆ ಮಣ್ಣಲ್ಲಿ ಸೇರ್ಕೋತಾ ಇತ್ತು. ಆ ಗೊಬ್ಬರದಲ್ಲಿ ಹುಳಗಳುಟ್ಟದು. ಆ ಹುಳುಗಳು ಅದನ್ನೆಲ್ಲ ಎರೆಹುಳುಗಳು ಬಂದು ಅದು ಕೂಡ ಸಡಿಲ ಮಾಡೋದು ಭೂಮಿನ. ಇವಾಗ ನಾವು ಮತ್ತೆ ಹಿಂದಿನಂತೆ ಆಗ್ಬೇಕು. ಒಂದೊಂದು ಮರ ಒಂದೊಂದು ವಾಟರ್ ಟ್ಯಾಂಕ್ ತರ ಕೆಲಸ ಮಾಡ್ತಾ ಇತ್ತು. ಒಂದು ಮರದಲ್ಲಿ 11,000 ಲೀಟರ್ ನೀರು ತುಂಬಿಕೊಳ್ಳುತ್ತೆ. ವಾಟರ್ ಸ್ಟೋರೇಜ್ ಯಾವಾಗ್ಲೂ ಇರುತ್ತೆ. ಮರ ಕಡ್ದು ಬಿಟ್ರಲ್ಲೋ, ಇನ್ನು ನೀರು ಇಲ್ದಂಗ್ ಮಾಡ್ಕೊಂಡ್ರಲ್ಲೋ, ಎಷ್ಟು ಹೊಟ್ಟೆ ಉರಿಯತ್ತಲ್ಲೋ. ಬಿಡು, ಇವಾಗ ಒಳ್ಳೆ ವಿಚಾರ ಮಾತಾಡಿದ್ಯಾ, ಇದನ್ನ ಹಾಕ್ತೀನಿ ಇಡು. ಪರ್ಸನಲ್ ಎಲ್ಲ ಕೇಳಬಾರ್ದು. ಇಲ್ಲ ಕೇಳಬಾರ್ದು ಪರ್ಸನಲ್. ಯಾಕೆ ಗೊತ್ತಾ? ಒಂದೇ ಸರ್, ಒಂದೇ ಸರ್. ನಮ್ ತಂದೆ ಸರ್ ಸರ್, ಆದ್ರೆ ಜಾಬ್ ಮಾಡು ಜಾಬ್ ಮಾಡು ಅಂತ ಪದೇ ಪದೇ ಹೇಳಿ ಹೇಳಿ ಒಳ ಮನಸ್ಸು ಜಾಬ್ ಮಾಡ್ಲಿಕ್ಕೆ ಹೋಗ್ತಾನೆ ಇಲ್ಲ.
ನಿಮ್ ತಂದೆ ಕತ್ತೆ ಕತ್ತೆಕಾಯಿ ಕತ್ತೆಕಾಯಿ ಅಂದ್ರೆ ನೀನ್ ಕಾಯ್ತೀಯನಾ? ಹೌದು ಸರ್, ಕಾಯ್ತೀನಿ ಸರ್, ಏನ್ ತೊಂದ್ರೆ ಇಲ್ಲ ಸರ್. ಯಾಕಂದ್ರೆ ತಂದೆ, ಕತ್ತೆ ಹಾಗಾದ್ರೆ ತಂದೆ ಹೇಳ್ದಂಗೆ ಜಾಬ್ ಮಾಡು. ಏಯ್ ತಂದೆ ಆಗ್ಲಿ ತಾಯಿ ಆಗ್ಲಿ, ನಿನಗೆ ಸರಿ ಅನ್ಸಿದ್ದು ಮಾಡುವುದು ಕೆಲಸ, ಅವ್ರು ಹೇಳಿದ್ದು ಮಾಡ್ಬೇಕು ಅಂತಲ್ಲ. ಪ್ರೀತಿ ಮಾಡೋದು ಅಂದ್ರೆ ಅವ್ರನ್ನ ನೀನು ಪ್ರೀತಿ ಮಾಡ್ಬೇಕು, ಅವ್ರಿಗೆ ಏನಿಷ್ಟನೋ ಅದು ತಂದು ಕೊಡ್ಬೇಕು, ಅವ್ರಿಗೆ ಸುಖವಾಗಿಡ್ಬೇಕಷ್ಟೇ ವಿನ ಅವ್ರು ಹೇಳಿದ್ದಾರೆ ಅಂತ ನೀನು ಅನುಭವ ಮ್ಯಾಟರ್ ಆಗತ್ತೆ. ಇನ್ಫಾರ್ಮೇಶನ್, ಕಮ್ಯುನಿಕೇಶನ್ ಇವೆಲ್ಲ ಯಾರಿಗೆ ಹೆಚ್ಚಿರುತ್ತೋ ಅವ್ರ ನಿರ್ಧಾರ ತಗೋಬೇಕು. ಅವ್ರೇನೋ ಇನ್ಸೆಕ್ಯೂರ್ ಆಗಿ ಇದು ಬೇಡ ನೀನು ಅದ್ ಮಾಡು ಅಂದ್ರೆ ಸಾಲ ಮಾಡ್ಬೇಡ, ಏನೇ ಕೆಲಸ ಮಾಡು. ಓಕೆ? ಇಲ್ಲ ಸರ್, ಇಲ್ಲ ಸರ್, ಸಾಲ ಮಾಡ್ತಾನೆ ಇಲ್ಲ ಸರ್. ಸರ್ ಡಿ ಗ್ರೇಡ್ ಪದವಿಯನ್ನು ಪಡೆದಿದ್ದೀನಿ ಸರ್ ನಾನು, ನೀವು ಹೇಳಿದ ರೀತಿ ಸರ್. ಆದ್ರೆ ಸರ್ ಅದರಿಂದ ಏನು ಯೂಸ್ ಇಲ್ಲ ಅಂತ ಇವಾಗ ನಿಮ್ಮ ಒಂದು ವಿಡಿಯೋಗಳನ್ನ ನೋಡ್ತಾ ನೋಡ್ತಾ ನಮ್ಗೆ ಗೊತ್ತಾಯ್ತು ಸರ್. ನಾ ಡಿ ಗ್ರೇಡ್ ಪದವಿನ ಪಡೆದೇ ಇದ್ರೆ ಇನ್ನು ಎಷ್ಟೋ ಎಲ್ಲಿಯವರೆಗೇನು ಹೋಗ್ತಾ ಇದ್ದೆ ಅಂತ ನನಗೆ ನಿಮ್ ವಿಡಿಯೋ ನೋಡಿ ಅನುಭವ ಆಗ್ತಾ ಇದೆ ಸರ್. ಒಳ್ಳೇದಾಗ್ಲಿ ನಿಮಗೆ, ದೇವ್ರು ಒಳ್ಳೇದ್ ಮಾಡಿ. ಇಲ್ಲ ಸ್ವಲ್ಪ ಕೆಲಸ ಸರ್, ಒಂದು ವಿಚಾರ ಸರ್, ಅದು ಕೆಲಸದ ಬಗ್ಗೆ ವಿಚಾರ ಉಂಟು ಸರ್. ಏಯ್ ಇಲ್ಲಿ ನನ್ನ ಕೆಲಸ ಇದೆ, ಕತ್ತೆ ಇಡೋ ಸರ್, ಒಂದು ವಿಚಾರ ಸರ್ ಪ್ಲೀಸ್. ಹಲೋ.